ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಎಷ್ಟು ತಿಳ್ಕೊಂಡಿದ್ದಾನೋ ಅದಕ್ಕಿಂತಲೂ ಹೆಚ್ಚಿಗೆ ತಿಳಿಬೇಕಾದದ್ದಿದೆ. ಹಾಗಾಗಿ ಮನುಷ್ಯ ಸದಾ ಪ್ರಯತ್ನಶೀಲನಾಗಿರ್ತಾನೆ. ತನಗೆ ತಿಳಿಯದಂತಹ ವಿಚಾರಗಳನ್ನು ತಿಳಿದುಕೊಳ್ಳುವ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಇರ್ತಾನೆ. ನಾವು ಹೆಚ್ಚಿಗೆ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಆಟಿಸಂ ಒಂದು. ಆಟಿಸಂಗೆ ಕನ್ನಡದಲ್ಲಿ ಸ್ವಲೀನತೆ, ಸ್ವಮಗ್ನತೆ ಅಂತ ಹೇಳ್ತಾರೆ. ಇಲ್ಲಿ ಮಗುವಿನ ಜಗತ್ತು ಆ ಮಗುವಿನ ದೇಹದ ಒಳಗೆ ಲೀನವಾಗಿರುತ್ತೆ, ಹೊರತು ಹೊರಗಡೆ ಏನು ನಡೀತಾ ಇದೆ ಗೊತ್ತಾಗಲ್ಲ ಮಗುವಿಗೆ. ಇದು ಮಿದುಳಿನ ಬೆಳವಣಿಗೆಯಲ್ಲಿ ಆಗಿರುವಂಥ ಒಂದು ದೋಷ. ಇಂತಹ ಮಕ್ಕಳು ಸಹಜವಾಗಿ ಎಲ್ಲ ಮಕ್ಕಳ ಹಾಗೆ ಬದುಕನ್ನು ನಡೆಸೋಕೆ ಆಗೋದಿಲ್ಲ. ಹೆತ್ತವರಿಗೆ ಬಹುದೊಡ್ಡ ಸವಾಲಾಗುತ್ತೆ ಆಟಿಸಂ ಇರುವ ಮಕ್ಕಳನ್ನು ಪಾಲಿಸೋದಕ್ಕೆ. ಅಂತಹವರಿಗಾಗಿ ಒಂದು ವಿಶೇಷ ಪುಸ್ತಕ ಪ್ರಕಟವಾಗಿದೆ. ASD ಬಾಧಿತ ಮಕ್ಕಳ ಕುಟುಂಬದವರಿಗಾಗಿ ಕಾಮ್ಡೀಲ್ ಕೈಪಿಡಿ ಅಂತ. ಮೂಲ ಅನೇಕ ತಜ್ಞರು ಸೇರಿ ಬರೆದಿರುವಂಥ ಪುಸ್ತಕ. ಕನ್ನಡಕ್ಕೆ GS ನಾಗೇಂದ್ರನ್ ಅವರು ಅನುವಾದ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಮಕ್ಕಳನ್ನು ಅವರಿಗೆ ಅರ್ಥ ಆಗುವ ಹಾಗೆ, ಅವರಿಗೆ ತಿಳಿಯುವ ಹಾಗೆ ಹೇಗೆ ಕಲಿಸೋದಕ್ಕೆ ಪ್ರಯತ್ನಿಸಬೇಕು. ಇದು ಮಗು ಹುಟ್ಟಿದ ದಿನದಿಂದಲೇ ಆರಂಭಿಸಬೇಕಾಗುತ್ತೆ ಇದನ್ನು. ಒಂದು 5-6 ವರ್ಷಗಳಾಗುವ ಅಷ್ಟರಲ್ಲಿ ಆ ಮಗು ಎಲ್ಲ ಮಕ್ಕಳ ಹಾಗೆ ಸಹಜವಾಗಿ ಬದುಕೋದಕ್ಕೆ ಪ್ರಯತ್ನಿಸಬೇಕು. ಅಷ್ಟರ ಮಟ್ಟಿಗೆ ಆ ಮಗು ಸಹಜತೆಯನ್ನು ಗಳಿಸ್ಕೋಬೇಕು. ಅದಕ್ಕೆ ಅಗತ್ಯವಾದಂಥ ಮಾರ್ಗದರ್ಶನ ಈ ಒಂದು ಪುಸ್ತಕ ಕೊಡುತ್ತೆ. ಈ ಒಂದು ಪುಸ್ತಕವನ್ನು ಟಾಟಾ ಟ್ರಸ್ಟ್ ಅವರು ನೀಡಿದಂತಹ ಸಹಾಯಧನದ ಮೂಲಕ ಇಂಗ್ಲೀಷಲ್ಲಿ ಪ್ರಕಟವಾಗಿದೆ. ಈಗ ಕನ್ನಡದಲ್ಲಿ GS ನಾಗೇಂದ್ರನ್ ಅವರು ಅನುವಾದ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕ ನಿಜಕ್ಕೂ ಅತಿ ಅಪರೂಪವಾದದ್ದು, ಅತಿ ಉಪಯುಕ್ತವಾದದ್ದು. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ನಮ್ಮ ಮೊದಲ ಸ್ಪರ್ಧಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ, ಬೆಂಗಳೂರಿನ ಸುಂಕದಕಟ್ಟೆಯಿಂದ ಬಂದಿದ್ದೇನೆ. ನಾನು ಗೃಹಿಣಿ, ಹವ್ಯಾಸಗಳು TV ನೋಡುವುದು ನನ್ನ. ತುಂಬ ಸಂತೋಷ ಸುಧಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ವರ್. ನಾನು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಗಿಡ ಬೆಳೆಸುವುದು ಮತ್ತು ಕ್ರೀಡಾ ವಿಷಯಗಳನ್ನು ನೋಡುವುದು, ಕ್ರೀಡೆಗಳೇ. ಸಿದ್ದೇಶ್ವರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರಮೀಳಾ ಅಂತ. ನಾನು ಬೆಂಗಳೂರಿನ RT ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪತ್ರಿಕೆ ಓದೋದು ಮತ್ತು TV ನೋಡೋದು. ಪ್ರಮೀಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ವೈಚಾರಿಕ ಅಭಿವ್ಯಕ್ತಿ, ಡಾಕ್ಟರ್ ರಾಧಾ ಕುಲಕರ್ಣಿ ಬರೆದಂಥ ಪುಸ್ತಕ. ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ದೇವಾಲಯಗಳನ್ನು ಇಟ್ಟಿಗೆಗಳ ಬದಲು ದೊಡ್ಡ ಪ್ರಮಾಣದಲ್ಲಿ ಕಲ್ಲಿನಿಂದ ಕಟ್ಟಲು ಆರಂಭಿಸಿದ ಪ್ರಧಾನ ರಾಜವಂಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಚೋಳರು, ಪಲ್ಲವರು, ಕಾಕತೀಯರು, ಹೊಯ್ಸಳರು. ಮೊದಲಿಗೆ ಪ್ರಮೀಳಾ, ಆನಂತರ ಸಿದ್ದೇಶ್ವರ್. ಚೋಳರು. ಚೋಳರು. ಸಿದ್ದೇಶ್ವರ್. ಹೊಯ್ಸಳರು. ಹೊಯ್ಸಳರು. ಉತ್ತರವನ್ನು ನೋಡೋಣ. ಚೋಳರು ಸರಿಯಾದ ಉತ್ತರ. ಪ್ರಮೀಳಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವೈಚಾರಿಕ ಅಭಿವ್ಯಕ್ತಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. 9ರಿಂದ 13ನೇ ಶತಮಾನದವರೆಗೆ ಚೋಳರು ಈ ಕಲ್ಲಿನಿಂದ ದೇವಾಲಯಗಳನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ.
अंत देवालय अत्युत्तम उदाहरण अरे बृहदीश्वर देवालय इन ग्रानाइट कटदार इवती सह इडी जगत ग्रानाइट कटिव अत्यंत बृहद देवालय यूर अब बृहदीश्वर देवालय होयसळरु सह कल्लिंद आलय निर्मिसुत्तारे आदरे अवरु बळसोदु बळपद कल्लु ग्रानैट अल्ल मुंदिन पुस्तक मत्तु प्रश्ने ओंदु क्षण ओदि एरडु क्षण योचिसि संपुटूरु विश्वनाथ बरेदंत पुस्तक प्रश्ने इंट्राकार्टिकल विजुअल प्रोस्थेसिस याव क्षेत्रक्के संबंधिसिद विषय आगिदे आय्केगळन्नु नोडोण कृतक दृष्टि कृतक श्रवण कृतक मातु बज्जर आगले ओत्तिद्दारे सिद्धेश्वर मत्तु प्रमीळा कृतक दृष्टि कृतक दृष्टि दृष्टि हेळि प्रमीळा कृतक दृष्टि दृष्टिये हौदा आय्के नालकु कृतक बुद्धि बत्ते आर्टिफिशियल इंटेलिजेंस उत्तरवन्न नोडो कृतक दृष्टि अन्नोदु सरियाद उत्तर सिद्धेश्वर ई उत्तर कोट्टिद्दारे ओंदु क्षण ओदि एरडु क्षण योचिसि ई पुस्तकवन्न अवरिगे कोट्टिद्देवे संपूर्ण दृष्टि इल्लदे इरतक्कंत जन इर्तारल्ल मिदुळल्लेने अवरिगे दोष इरुत्ते अंतवरिगे हेगे माडोदु कण्णंतु एनु केलसक्के बरोल्ल अंतह संदर्भगळल्लि क्यामरावन्न बळसिकोंडु आ क्यामरा माहितियन्न मिदुळिगे कळिसि मिदुळल्लि अरेबरे जीव एनादरू उळिदिद्रे अदु ई दृश्यवन्न अर्थैसुव ओंदु प्रयत्न पडुत्ते नमगे हेगे दृश्यगळु स्पष्टवागि काणुत्तो हागे इवरिगे काणल्ल आदरे अरेबरे दृष्टि काणोद्रिंद तम्म दैनंदिन बदुकु नडेसोदक्के इवरिगे सहाय आगुत्ते अंत हेळिदारे इंतह अनुकूलतेयन्न मोदल बारिगे मनुष्य माड्ता इद्दाने ಮುಂದಿನ ಪುಸ್ತಕ ಸಂಸ್ಕೃತದ ಮೂರು ಪ್ರಹಸನಗಳು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಬರೆದಿರುವಂತದ್ದು ಪ್ರಶ್ನೆ ಜೈಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ ಯಾವ ರಾಜ್ಯದಲ್ಲಿ ಇದೆ ಆಯ್ಕೆಗಳನ್ನು ನೋಡೋಣ ಸಿಕ್ಕಿಂ ಕರ್ನಾಟಕ ಜಮ್ಮು ಮತ್ತು ಕಾಶ್ಮೀರ ಮಹಾರಾಷ್ಟ್ರ ಮೊದಲಿಗೆ ಸಿದ್ದೇಶ್ವರ್ ಆನಂತರ ಸುಧಾ ಜಮ್ಮು ಮತ್ತು ಕಾಶ್ಮೀರ ಸುಧಾ ಕರ್ನಾಟಕ ಕರ್ನಾಟಕ ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿತ್ತು ಮಹಾರಾಷ್ಟ್ರದಲ್ಲಿ ಪುಣೆ ಅಂತ ಇದೆ ಅಲ್ಲಿ ಕೋದಾಡ್ ಅಂತ ಒಂದು ಸ್ಥಳ ಅಲ್ಲಿ 30 ಟೆಲಿಸ್ಕೋಪ್ಗಳ ಸಮುಚ್ಚಯ ಇದೆಯಂತೆ ಇದು ಅತ್ಯಂತ ಬೃಹತ್ ಆಗಿರತಕ್ಕಂತ ಒಂದು ಟೆಲಿಸ್ಕೋಪ್ ಸಮುಚ್ಚಯ ಆಗಿದೆ ಇಲ್ಲಿ ಮೀಟರ್ ವೇವನ್ನ ಬಳಸುತ್ತಾರೆ ನೋಡೋದಕ್ಕೆ ಅಜೀಂ ಪ್ರೇಮ್ಜಿ ಮಸು ಮನ್ನಾರ್ ಕೃಷ್ಣರಾವ್ ಬರೆದಂತ ಪುಸ್ತಕ ಪ್ರಶ್ನೆ ಇಳಕರ್ ಟರ್ಕಿ ಏರ್ಲೈನ್ಸ್ ನ ನಿರ್ದೇಶಕರು ಇತ್ತೀಚೆಗೆ ಭಾರತದ ಯಾವ ವಿಮಾನಯಾನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಧಾನ ಆಡಳಿತ ಅಧಿಕಾರಿ ಆದರು ಆಯ್ಕೆಗಳನ್ನು ನೋಡು ಗೋ ಏರ್ ಇಂಡಿಗೋ ಏರ್ ಇಂಡಿಯಾ ಸ್ಪೈಸ್ ಜೆಟ್ ಮೊದಲಿಗೆ ಪ್ರಮೀಳಾ ಆನಂತರ ಸಿದ್ದೇಶ್ವರ್ ಏರ್ ಇಂಡಿಯಾ ಏರ್ ಇಂಡಿಯಾ ಆಯ್ಕೆ ಮೂರು ಹೇಳಿ ಸಿದ್ದೇಶ್ವರ್ ಇಂಡಿಗೋ ಉತ್ತರವನ್ನು ನೋಡೋಣ ಏರ್ ಇಂಡಿಯಾ ಉತ್ತರ ಸರಿಯಾಗಿದೆ ಪ್ರಮೀಳಾ ಅವರಿಗೆ ಅಜೀಂ ಪ್ರೇಮ್ಜಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಟಾಟಾ ಸಂಸ್ಥೆಯು ಏರ್ ಇಂಡಿಯಾವನ್ನು ಕೊಂಡುಕೊಂಡ ವಿಚಾರ ನಮಗೆಲ್ಲ ತಿಳಿದಿರುವಂಥದ್ದೇ ವಿಶ್ವದಲ್ಲೇ ಅತ್ಯುತ್ತಮ ವಿಮಾನಯಾನ ಸೇವೆಯನ್ನು ಒದಗಿಸಬೇಕು ಅಂತ ಟಾಟಾ ಸಂಸ್ಥೆಯ ಆಶಯ ಹಾಗಾಗಿ ಏರ್ ಇಂಡಿಯಾವನ್ನು ಸಮರ್ಥವಾಗಿ ನಿರ್ವಹಿಸುವ ಅರ್ಹತೆ ಇದೆ ಇಳಕರೈಸಿ ಅವರಿಗೆ ಅಂತ ಭಾವಿಸಿ ಅವರಿಗೆ ಈ ಮುಖ್ಯ ಸ್ಥಾನವನ್ನು ನೀಡಿದೆ ಟಾಟಾ ಸಂಸ್ಥೆ ಶೃಂಖಲಾ ಕಾದಂಬರಿಯನ್ನು ಕೊಡ್ತಾ ಇದ್ದೇವೆ ರೂಪಾ ರವೀಂದ್ರ ಜೋಶಿ ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ ಬಿ ಲೇ ಮೋ ಲೇ ನಿ ಬಜ್ಜರ್ ಆಗಲೇ ಓದ್ತಿದ್ದಾರೆ ಸುಧಾ ಅವರು ಅಕ್ಷರ ಏನು ಅನ್ಸಲೇ ಹೇಳಿ ಹೇಳಿಮ್ಮ
ಅಕ್ಷರ ಇದೊಂದ್ಸಲ ಅಕ್ಷರ ಬಜರ್ ಒತ್ತಬಾರ್ದು ಅಕ್ಷರ ಕಾಣಲಿಲ್ಲ ಅಂತ ಕೇಳಿದ್ರೆ ನಾನು ಹೇಳ್ತೇನೆ ಬಜರ್ ಒತ್ತಿದ್ರೆ ಏನರ್ಥ ಉತ್ತರ ಗೊತ್ತಾಗಿದೆ ತಮಗೆ ಅಂತ ಅರ್ಥ ಮುಂದೆ ಹೇಗೆ ಮಾಡಬೇಡಿ ಅಮ್ಮ ನಾನು ಹೇಳ್ತೇನೆ ಮೊದಲನೇ ಮನೆಯಲ್ಲಿ ಬಿ ಇದೆ ಮೂರನೇ ಮನೆಯಲ್ಲಿ ಲೇ ಇದೆ ಆರನೇ ಮನೆಯಲ್ಲಿ ಮೋ ಇದೆ ಎಂಟನೇ ಮನೆಯಲ್ಲಿ ಲೇ ಇದೆ ಕೊನೆಯ ಮನೆಯಲ್ಲಿ ನಿ ಇದೆ ಏನ್ ಮಾಡೋದು ಸಮಯ ಅನ್ನೋದು ಇಲ್ಲ ಈಗ ಒಂದು ನಿಮಿಷ ಆ ಪ್ರಶ್ನೆ ಬರೋದೇ ಇಲ್ಲ ಯಾರಿಗೂ ಏನು ಹೊಳೆದಿಲ್ವಾ ಉತ್ತರವನ್ನು ನೋಡೋಣವಾ ಉತ್ತರವನ್ನು ನೋಡೋಣ ಬಿಸಿಲೇರುವ ಮೊದಲೇ ಬನ್ನಿ ನಮ್ಮನೆ ಬರೋದಾದರೆ ಬಿಸಿಲು ಹೆಚ್ಚಾಗೋದಕ್ಕೆ ಮೊದಲೇ ಬನ್ನಿ ಆ ಅರ್ಥದ ಮಾತಾಗಿತ್ತು ಶೃಂಖಲಾ ಕಾದಂಬರಿ ನನ್ನಲ್ಲೇ ಉಳಿದಿದೆ ಮುಂದೆ ಕೊಡಲಿದ್ದೇವೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಬರೆದ ಪ್ರಾಧ್ಯಾಪಕನ ಪೀಠದಲ್ಲಿ ಎನ್ನುವ ಸೊಗಸಾದ ಕೃತಿ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಬಂದಿವೆ 87 ಪ್ಲಸ್ 32 58 ಮೈನಸ್ 28 30 ಗುಣಿಸು 9 140 ಭಾಗಿಸು 5 ಮೊದಲಿಗೆ ಸುಧಾ ಆನಂತರ ಸಿದ್ದೇಶ್ವರ್ ಹೇಳಿ ಸಿದ್ದೇಶ್ವರ್ ನಾಲ್ಕು ಏಳು ಒಂದು ಅಂತ ಹೇಳಿದ್ದಾರೆ ನೀವು ಏಳು ಅಂತ ಹೇಳ್ತಾ ಇದ್ದೀರಿ ಯಾರು ಉತ್ತರ ಸರಿ ನೋಡೋಣ ಒಂದು ಉತ್ತರ 119 30 270 28 ಎಲ್ಲವನ್ನ ಕೂಡಿದ್ರೆ 447 ಬಂದಿದೆ ಈ ಉತ್ತರವನ್ನು ಸಿದ್ದೇಶ್ವರ್ ಕೊಟ್ಟಿದ್ದಾರೆ ಪ್ರಾಧ್ಯಾಪಕನ ಪೀಠದಲ್ಲಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಮುಂದೆ ನಾವು ಕೊಡ್ತಾ ಇದ್ದೇವೆ ಲೋಕಾಭಿರಾಮ ಎನ್ನುವ ಪುಸ್ತಕ ನಾಗಲಕ್ಷ್ಮಿ ಕಡೂರು ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈ ಪದ್ಮಭೂಷಣ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡು ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಸಿದ್ದೇಶ್ವರ್ ಬಜರ್ ಒತ್ತಿದ್ದಾರೆ ಉತ್ತರವನ್ನು ಕೇಳೋಣ ಸಿದ್ದೇಶ್ವರ್ ಸುಂದರ್ ಪಿಚಾಯಿ ಹಾಂ ಇನ್ಯಾರಾದ್ರೂ ಉತ್ತರ ಕೊಡ್ತೀರಾ ಆಯ್ಕೆಗಳು ಬೇಕು ಆಯ್ಕೆಗಳು ಸತ್ಯನಾರಾಯಣ ನಾದಳ್ಳ ಸಂಜಯ್ ಮುರುಡೇಶ್ವರ್ ಸುಂದರ ರಾಜನ್ ಪಿಚಾಯಿ ಆದಿತ್ಯ ಪ್ರಸಾದ್ ದಾಸ್ ಆದಿತ್ಯ ಪ್ರಸಾದ್ ದಾಸ್ ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು ಮಾ ತಾವು ಮೂರನೇವ್ರು ಬರ್ದರು ಅಂತಿದ್ದೀರಾ ನಾನು ಕೇಳೋವರೆಗೂ ದಯವಿಟ್ಟು ಕಾಯಬೇಕು ಪ್ರಮೀಳವರೇ ಮೂರನೇದು ಸುಂದರ್ ರಾಜನ್ ಪಿಚಾಯಿ ಉತ್ತರವನ್ನು ನೋಡೋಣ ಸುಂದರ್ ರಾಜನ್ ಪಿಚಾಯಿ ಉತ್ತರ ಸರಿಯಾಗಿದೆ ಲೋಕಾಭಿರಾಮ ಈ ಒಂದು ಪುಸ್ತಕವನ್ನು ಸಿದ್ದೇಶ್ವರ್ ಅವರಿಗೆ ಕೊಟ್ಟಿದ್ದೇನೆ ಜೊತೆಗೆ ಇನ್ನೂ ಒಂದು ಹೆಚ್ಚುವರಿ ಪುಸ್ತಕ ಕೊಡಬೇಕು ಶೃಂಖಲಾ ಕಾದಂಬರಿಯನ್ನು ತಮಗೆ ಕೊಟ್ಟಿದ್ದೇನೆ ಭಾರತೀಯ ಸಂಜಾತ ಅಮೆರಿಕನ್ ಪ್ರಜೆ ಆಗಿದ್ದಾರೆ ಸುಂದರ್ ರಾಜನ್ ಪಿಚಾಯಿ ಇವರ ಪೂರ್ತ ಹೆಸರು ಆದರೆ ಸುಂದರ್ ಪಿಚಾಯಿ ಅಂತಲೇ ಇವರು ಹೆಚ್ಚು ಪ್ರಖ್ಯಾತರಾಗಿದ್ದಾರೆ ಗೂಗಲ್ ಸಂಸ್ಥೆಯ ಸಿಇಒ ಆಗಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಐಐಟಿ ಖರಗ್ಪುರಲ್ಲಿ ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ
ಕೆಎಸ್ ನಿಸಾರ್ ಅಹಮದ್ ಅವರು ಬರೆದ ನಿತ್ಯೋತ್ಸವ ಎನ್ನುವ ಭಾವಗೀತ ಸಂಕಲನ ಈಗ ನಾವು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ ಕ ಮ ದ ನೆ ಶ್ನ ಬೆ ಕುರು. ಇನ್ನೊಂದ್ಸಲ ಹೇಳ್ರಿ, ಇನ್ನೊಂದ್ಸಲ ಓದಿ ಹೇಳ್ಬೇಕಮ್ಮ. ನ ಕ ಮ ದ ಣೆ ಶ್ನ ಬೆ ಕುರು. ಸಿದ್ದೇಶ್ವರ್. ಬೆಣ್ಣೆ ಕದ್ದ ಕೃಷ್ಣನ್. ಎಂಟು ಅಕ್ಷರ ಬೇಕು ನಮಗೆ, ಹೆಚ್ಚುನೂ ಬೇಡ ಕಡಿಮೆನೂ ಬೇಡ. ಸುಧಾ ಮತ್ತು ಪ್ರಮೀಳ, ಸಿದ್ದೇಶ್ವರ್ ಕೊಟ್ಟಂತಹ ಉತ್ತರವನ್ನ ಪರಿಷ್ಕರಿಸಿ ತಾವು ಉತ್ತರ ಕೊಡಬಹುದು. ಎಂಟು ಅಕ್ಷರ ಇರಬೇಕು ಉತ್ತರದಲ್ಲಿ. ಬೆಣ್ಣೆ ಕದ್ದ ಕೃಷ್ಣ ನಮ್ಮ ನಮ್ಮ ಕೃಷ್ಣ ಬೆಣ್ಣೆ ಕದ್ದ. ನಮ್ಮ ಕೃಷ್ಣ ಬೆಣ್ಣೆ ಕದ್ದ. ಬೆಣ್ಣೆ ಕದ್ದ ಉತ್ತರವನ್ನ ನೋಡು. ನಮ್ಮ ಕೃಷ್ಣ ಬೆಣ್ಣೆ ಕದ್ದ. ಅಕ್ಷರಗಳು ಸಿಗುವಾಗ ಶಬ್ದಗಳು ಆ ಕಡೆ ಈ ಕಡೆ ಆಗೋದು ಸಹಜ, ಆದರೆ ಸರಿಪಡಿಸ್ಕೊಂಡು ಉತ್ತರ ಕೊಟ್ಟಿದ್ದೀರಿ. ನಿತ್ಯೋತ್ಸವ ಈ ಒಂದು ಕೃತಿಯನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಪದಬಂಧ ಬರ್ತಾ ಇದೆ. ಮೂರು ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಸುಳುಹುಗಳನ್ನು ನೋಡು. ಸುಳುಹುಗಳು, ಮೋಕ್ಷದಾಯಕವಾದ ಮಂತ್ರ, ಸೋಸುವ ಸಾಧನ, ಮಂಕಿಯಲ್ಲ ಕೋತಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. ಒಂದು ಉತ್ತರ, ತಾರಕ ಮಂತ್ರ, ರಾಮನಾಮ ಎಂಬ ತಾರಕ ಮಂತ್ರ ಅಂತ ಹೇಳ್ತಾರೆ. ಈ ಬದುಕು, ಮನುಷ್ಯನ ಬದುಕು, ಇದರಿಂದ ಪಾರು ಮಾಡಿ ಸ್ವರ್ಗವನ್ನು ಕೊಡುವಂಥ ಶಕ್ತಿ ಉಳ್ಳ ಹೆಸರು ರಾಮನಾಮ, ಅದಕ್ಕೆ ತಾರಕ ಮಂತ್ರ ಅಂತ ಹೇಳ್ತಾರೆ. ಸಿದ್ದೇಶ್ವರ್, ಎರಡು ಉತ್ತರ. ಜರಡಿಸುವ ಸಾಧನ, ಜರಡಿ. ಜರಡಿ ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮೂರು ಉತ್ತರ, ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮಂಕಿಯಲ್ಲ ಕೋತಿ, ಮಧ್ಯದ ಅಕ್ಷರ ಮಂ. ಉತ್ತರವನ್ನು ನೋಡೋಣ. ಕಮಂಗಿ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಮೊದಲ ಅವಕಾಶ ಸುಧಾ ಅವರಿಗೆ ಬರ್ತಾ ಇದೆ. ಸುಧಾ ಅವರೇ ಸಿದ್ಧವಾಗಿದ್ರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಕತ್ತೆ ದುಡಿತ ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಿಪರೀತ ಕೆಲಸ, ಪ್ರಾಮಾಣಿಕ ಕೆಲಸ, ವಿಪರೀತ ಕೆಲಸ. ಮುಂದಿನ ಪ್ರಶ್ನೆ, ಚಪ್ಪರ ಬದನೆ ಅಥವಾ ಟೊಮ್ಯಾಟೊ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಗೂದೆ, ಗೂಧ, ಗೂದೆ. ಮುಂದಿನ ಪ್ರಶ್ನೆ, ನಾನಕ್ ಝರ್ನ, ನರಸಿಂಹ ಝರ್ನ, ಬಸವ ಕಲ್ಯಾಣ, ಸೋಲಹ್ ಕಂಬಾ ಮಸೀದಿ ಯಾವ ಜಿಲ್ಲೆಯಲ್ಲಿ ಇವೆ? ಬಿಜಾಪುರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆನೆ ಮೇಲೆ ಹೋಗುವವನ ನಾಯಿ ಏನು, ಶ್ವಾನ ಏನು ಮಾಡದು? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಎರಡು ಚಕ್ರ ಉಂಟು ಗಾಡಿಯಲ್ಲ,
ಬಾಯುಂಟು ಕರುಳಿಲ್ಲ ಕಂಠಪೂರ್ತಿ ತಿನ್ನುವೆ ಸುತ್ತಲು ಉಗುಳುವೆ ರೈಲು ಬಂಡಿ ಏನಮ್ಮ ರೈಲು ಬಂಡಿ ರೈಲು ಬಂಡಿ ಎರಡು ಚಕ್ರ ಅಷ್ಟೇ ಇರೋದು ರೈಲು ಬಂಡಿಗೆ ರಿಕ್ಷಾ ಮೋಟಾರ್ ಸೈಕಲ್ ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಕತ್ತೆ ದುಡಿತ ವಿಪರೀತ ಕೆಲಸ ಸರಿಯಾಗಿದೆ ಎರಡು ಉತ್ತರ ಗೂದೆ ಹಣ್ಣು ಟೊಮೆಟೋಗೆ ಗೂದೆ ಹಣ್ಣು ಅಂತ ಹೇಳ್ತಾರೆ ಉತ್ತರ ಸರಿಯಾಗಿದೆ ಮೂರನೇದು ಬಿದರೆ ಜಿಲ್ಲೆಯಲ್ಲಿ ಇರುವಂತ ಪ್ರವಾಸಿ ಸ್ಥಳಗಳು ಇವು ನಾಲ್ಕನೇದಕ್ಕೆ ಉತ್ತರವನ್ನ ಈಗ ನೋಡೋಣ ಆನೆ ಮೇಲೆ ಹೋಗುವವನ ಸುಣ್ಣ ಕೇಳಿದ ಹಾಗೆ ಅನ್ನೋದು ಸರಿಯಾದ ರೂಪ ಆಗಿತ್ತು ಐದನೇದಕ್ಕೆ ಉತ್ತರ ಬೀಸುವ ಕಲ್ಲಿನ ವರ್ಣನೆ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಸಿದ್ದೇಶ್ವರ್ ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನು ಆರಂಭಿಸುತ್ತೇವೆ ಮೊದಲ ಪ್ರಶ್ನೆ ಕಥೆಯಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು ದೊಡ್ಡ ವಿಷಯವಾಗು ಸದಾಕಾಲಕ್ಕೂ ಉಳಿಯುವಂತಾಗು ಸದಾಕಾಲಕ್ಕೂ ಉಳಿಯುವಂತಾಗು ಮುಂದಿನ ಪ್ರಶ್ನೆ ದಮ್ಮಿನ ರೋಗ ಉಬ್ಬಸ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು ಗೂರಲು 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 ಮುಂದಿನ ಪ್ರಶ್ನೆ ಗೊಡಚಿನ ಮಲ್ಕಿ ಸವದತ್ತಿ ಶಿರಸಂಗಿ ವರಪೋಹ ನವಿಲು ತೀರ್ಥ ಶಬರಿಕೊಳ ಯಾವ ಜಿಲ್ಲೆಯಲ್ಲಿವೆ ಬೆಳಗಾವಿ ಮುಂದಿನ ಪ್ರಶ್ನೆ ಆನೆಗೆ ಮುಂದಿನ ಪ್ರಶ್ನೆ ಏರಿ ಮೇಲೊಂದು ಜೀರಿಗೆ ಮರ ಹುಟ್ಟಿ ನೀರು ಕುಡಿಯುತ್ತೆ ಬೇರನ್ನ ತಿನ್ನುತ್ತೆ ಏರಿ ಮೇಲೊಂದು ಜೀರಿಗೆ ಮರ ಹುಟ್ಟಿ ನೀರು ಕುಡಿಯುತ್ತೆ ಬೇರನ್ನ ತಿನ್ನುತ್ತೆ ಏನು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಕಥೆಯಾಗು ದೊಡ್ಡ ವಿಷಯವಾಗು ಓ ಅವನ ಕಥೆನಾ ಈಗ ಹೇಳಕ್ಕಾಗಲ್ಲಪ್ಪ ಈ ರೀತಿ ನಾವು ಹೇಳ್ತೇವೆ ಎರಡನೇದಕ್ಕೆ ಉತ್ತರ ದಮ್ಮಿನ ರೋಗ ಗೂರಲು ಸರಿಯಾಗಿದೆ ಮೂರನೇದು ಬೆಳಗಾವಿ ಜಿಲ್ಲೆ ಸರಿಯಾಗಿದೆ ನಾಲ್ಕನೇದು ಆನೆಗೆ ಗುಂಗುರು ಕಾಡಿದ ಹಾಗೆ ಅಂತ ಯಾಕಂದರೆ ಕೈ ಇಲ್ಲವಲ್ಲ ಗುಂಗುರು ಸಾಮಾನ್ಯವಾಗಿ ಕಣ್ಣು ಹತ್ರ ಕಿವಿ ಹತ್ರ ಬಂದು ತೊಂದರೆ ಕೊಡುತ್ತಲ್ವಾ ಅದಕ್ಕೆ ಐದನೇದು ಹಣತೆಯ ವರ್ಣನೆ ಆಗಿತ್ತು ಎರಡು ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ ಪ್ರಮೀಳಾ ಅವರೇ ತಮ್ಮ ಅವಕಾಶ ಈಗ ಬಂತು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ ಮೊದಲ ಪ್ರಶ್ನೆ ಕನಸಿನ ಗಂಟು ಎನ್ನುವ ನುಡಿಗಟ್ಟಿನ ಅರ್ಥವೇನು ಅಸಾಧ್ಯವಾದದ್ದು ಸಾಧ್ಯವಾದದ್ದು ಅಸಾಧ್ಯವಾದದ್ದು ಮುಂದಿನ ಪ್ರಶ್ನೆ ಕೆಲಸಕ್ಕೆ ಬಾರದ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು ಗೂಳೆಯ ಗೂಶಲು ಗೂಶಲು ಮುಂದಿನ ಪ್ರಶ್ನೆ ಕೈವಾರ ನಂದಿದುರ್ಗ ವಿದುರಾಶ್ವತ್ಥ ಮುದ್ದೇನಹಳ್ಳಿ ಯಾವ ಜಿಲ್ಲೆಯಲ್ಲಿವೆ ಕೋಲಾರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಆನೆ ಮೆಟ್ಟಿದ್ದೇ ದಾರಿ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಡುಗೆಗೆ ಬೇಕು ಕರಿ ಚಿನ್ನ ಹಬ್ಬಕ್ಕೆ ಬೇಕು ಬಿಳಿ ಚಿನ್ನ ಉತ್ತರವನ್ನು ನೋಡ್ತಾ ಹೋಗೋಣ ಕನಸಿನ ಗಂಟು ಅಸಾಧ್ಯವಾದದ್ದು ಸರಿಯಾಗಿದೆ ಎರಡು ಉತ್ತರ ಕೆಲಸಕ್ಕೆ ಬಾರದ ವ್ಯಕ್ತಿ ಗೂಶ್ಲು ಸರಿಯಾಗಿದೆ ಮೂರನೇದು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಆಯಿತು ನಾಲ್ಕನೇದಕ್ಕೆ ಉತ್ತರ ಆನೆ ಮೆಟ್ಟಿದ್ದೇ ದಾರಿ ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅನ್ನೋದು ಸರಿಯಾದ ರೂಪ ಆಗಿತ್ತು ಐದನೇದಕ್ಕೆ ಮೆಣಸು ಮತ್ತು ಹತ್ತಿ ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಸುಧಾ ಅವರಿಗೆ ದೊರೀತಾ ಇದೆ ಎರಡು ಪುಸ್ತಕ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು ಧನ್ಯವಾದಗಳು ಸಿದ್ದೇಶ್ವರ್ ಅವರಿಗೆ ನಾಲ್ಕು ನಾಲ್ಕು ಎಂಟು ಪುಸ್ತಕ ತಮಗೆ ದೊರೆತಿದೆ ಅಭಿನಂದನೆಗಳು ನಾಲ್ಕು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ
ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.